ಮೂಡುಬಿದ್ರೆಯಲ್ಲಿರುವ ಆಳ್ವಾಸ್ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಸ್ನಾತಕೋತ್ತರ ವಿಭಾಗದ ವತಿಯಿಂದ ರಾಷ್ಟ್ರಮಟ್ಟದ ಕಿರುಚಿತ್ರ ಸ್ಪರ್ಧೆ 2020 ಆಯೋಜನೆ ಮಾಡಲಾಗಿದೆ ಅಂತ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಹೇಳಿದ್ದಾರೆ. ಈ ಬಗ್ಗೆ ಮಾಧ್ಯಮಕ್ಕೆ ಮಾಹಿತಿಯನ್ನು ಕೊಟ್ಟಿರುವಂತಹ ಅವರು, ರಾಷ್ಟ್ರಮಟ್ಟದ ಕಿರುಚಿತ್ರ ಸ್ಪರ್ಧೆಯಲ್ಲಿ ಕೋವಿಡ್ಗೆ ಸಂಬಂಧಪಟ್ಟ ವಿಚಾರವನ್ನು ಇಟ್ಟುಕೊಂಡು ಧನಾತ್ಮಕ ಹಾಗೂ ಋಣಾತ್ಮಕ ಹಾಗೂ ಕೋವಿಡ್ ಕಲಿಸಿದ ಪಾಠ ಅಥವಾ ಬೇರೆ ಬೇರೆ ಸಂದೇಶಗಳನ್ನು ಹೊಂದಿರುವ ಚಿತ್ರಗಳ ಬಗ್ಗೆ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಬಹುದು. ಇಡೀ ದೇಶಕ್ಕೆ ಒಂದೊಳ್ಳೆಯ ಸಂದೇಶ ತಲುಪಲಿ ಎನ್ನುವ ಉದ್ದೇಶದಿಂದ ಇದನ್ನು ಆಯೋಜನೆ ಮಾಡಲಾಗಿದೆ ಅಂತ ಹೇಳಿದರು. ಇದು ಮುಖ್ಯವಾಗಿ ಕೊರೋನಾಗೆ ಸಂಬಂಧಪಟ್ಟಂಥ ವಿಷಯವನ್ನು ಇಟ್ಕೊಂಡು ಬೇರೆ ಬೇರೆ ಧನಾತ್ಮಕವಾದಂಥ ಮತ್ತು ಋಣಾತ್ಮಕವಾದಂಥ ಅಥವಾ ಕೊರೋನಾ ಕಲಿಸಿದಂಥ ಪಾಠ ಇರ್ಬೋದು, ನಾವು ಕಲಿತಂಥ ಪಾಠ ಇರ್ಬೋದು, ಅಥವಾ ಬೇರೆ ಬೇರೆ ಸಂದೇಶಗಳಿರ್ಬೋದು, ಆದಂಥ ಸಮಸ್ಯೆಗಳಿರ್ಬೋದು, ಇದನ್ನು ಇಟ್ಕೊಂಡು ಅವರೊಂದು 20 ನಿಮಿಷದ ಶಾರ್ಟ್ ಸಿನಿಮಾಗಳನ್ನು ಮಾಡಿ ಅದು ಯಾವ ಭಾಷೆಯಲ್ಲೂ, ನಮ್ಮ ದೇಶದ ಯಾವ ಭಾಷೆ ಪ್ರಾದೇಶಿಕ ಭಾಷೆಯಲ್ಲೂ ಇರ್ಬೋದು, ಇಂಥ ಭಾಷೆಯಲ್ಲಿ ಇದನ್ನು ಮಾಡಿ ನಮ್ಮ ಇಡೀ ದೇಶದಲ್ಲಿ ಒಂದು ದೇಶೀಯ ಮಟ್ಟದ ಒಂದು ಕಾಂಪಿಟಿಷನ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರಲ್ಲಿ ಆದಷ್ಟು ವಿದ್ಯಾರ್ಥಿಗಳು ಮತ್ತು ಯಾರೇ ಆಗಲಿ, ಪ್ರೊಫೆಷನಲಿಸ್ಟ್ ಆಗಲಿ, ಯಾರೇ ಆಗಲಿ ಇದರಲ್ಲಿ ಭಾಗವಹಿಸಬಹುದು. ಭಾಗವಹಿಸಿದ ಮೇಲೆ ಇದರಲ್ಲಿ ಒಂದು ಕಾಂಪಿಟಿಷನ್ ಸಹ ಇದೆ. ಇದರಿಂದ ಮುಖ್ಯವಾಗಿ ನಮಗೇನು ಕೇಳಿದರೆ ಒಂದು ಒಳ್ಳೆಯ ಸಂದೇಶ ಒಂದು ಇಡೀ ದೇಶಕ್ಕೆ ಹೋಗುವಾಗೆ ಆಗಬೇಕು ಎಂಬುದೇ ನಮ್ಮ ಆಸೆ. ಅದಕ್ಕಾಗಿ ನಾನು ಇದರ ಎಲ್ಲ ವ್ಯವಸ್ಥೆಯನ್ನು ಮಾಡಿದಂಥ ಆಳ್ವಾಸಿನ UGPGಯ ಜರ್ನಲಿಸ್ಟ್ ಡಿಪಾರ್ಟ್ಮೆಂಟ್ನವರಿಗೂ ಮತ್ತು ಭಾಗವಹಿಸಿದ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸಿ ಇದರಿಂದ ಒಳ್ಳೆಯ ಒಂದು ಚಿಂತನ ಮಂಥನ ಆಗಲಿ ಅಂತೇಳಿ ನಾನೊಂದು ಅಪೇಕ್ಷೆ ಮಾಡ್ತಾ ಇದ್ದೆ.